ನಮಸ್ಕಾರ ಗಳರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ನನ್ನ ಹೆಸರು ರಮೇಶ್ ಅಂತ ಇವತ್ತಿನ ದಿವಸ ನಾವು ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ಕೃಷಿ ಅಧ್ಯಯನದ ಶಾಖೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕೃಷಿ ಅಧ್ಯಯನದ ಶಾಖೆಗಳು ಗೆಳೆಯರೆ ನೀವು ಕೂಡ ಅಕಾಡೆಮಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದಾಗಿರ್ತದೆ ಸೊ ಜಾಯಿನ್ ಆಗಬೇಕಾದ್ರೆ ನೀವು ಬಳಸಬೇಕಾಗಿರುವಂಥ ರೆಫರಲ್ ಕೋಡ್ ರಮೇಶ್ ಲೈವ್ ಅನ್ನುವಂಥದ್ದಾಗಿರ್ತದೆ ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಅನ್ನತಕ್ಕಂಥದ್ದು ಈ ಒಂದು ಕೋಡನ್ನು ಯೂಸ್ ಮಾಡುವ ಮೂಲಕ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ನೀವು ಪಡಿತೀರಿ ಇದರ ಒಂದು ಯಾವ ಥರ ಜಾಯ್ನ್ ಆಗೋದು ಅನ್ನೋದನ್ನು ನಾನು ಮುಂದಿನ ಹಂತಗಳಲ್ಲಿ ಹೇಳ್ತೀನಿ ನೀವು ಜಾಯ್ನ್ ಆಗುವಾಗ ಒಂದು ಲಿಂಕ್ ಏನಿದೆ ಅಲ್ಲ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಲಾಗಿರ್ತದೆ ಆ ಲಿಂಕ್ ಒತ್ತುವ ಮೂಲಕ ಡೈರೆಕ್ಟಾಗಿ ನೀವು ಜಾಯ್ನ್ ಆಗುವ ಹಂತಕ್ಕೆ ತಲುಪದಾಗಿರ್ತದೆ ಸೊ ಹಿಂದೆ ಜಾಯ್ನ್ ಆಗಿ ಇದರ ಲಾಭವನ್ನು ಪಡೀರಿ ಹಾಗಾದರೆ ಬನ್ನಿ ಇವತ್ತಿನ ವಿಚಾರವನ್ನು ತಿಳಿದುಕೊಳ್ಳೋಣ ನಾನು ಕೂಡ ಏನಂತಂದರೆ ಅಕಾಡೆಮಿಯಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿದ್ದು ಈಗ ಸೋಷಿಯಲ್ ಸೈನ್ಸ್ ಇದ್ರ ಬಗ್ಗೆ ಒಂದು ಕೋರ್ಸನ್ನು ನಡೆಸ್ತಾ ಇದ್ದೀನಿ ನನ್ನ ಕೋರ್ಸ್ ಪ್ರತಿ ದಿವಸ ಪ್ರತಿ ದಿವಸ ಏಳು ಗಂಟೆಗೆ ಇರುತ್ತೆ ಸೆವೆನ್ ಪಿ ಎಮ್ಗೆ ಏನು ಅಂತಂದರೆ ಇಲ್ಲಿ ನಾನು ಹಿಸ್ಟ್ರಿ ಪಾಲಿಟಿ ಮತ್ತು ಜೋಗ್ರಫಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯಗಳಲ್ಲೂ ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ಎಫ್ ಡಿ ಎ ಮತ್ತು ಕೆ ಎಸ್ಗೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಜಾಯ್ನ್ ಆಗಿ ಇದರ ಲಾಭವನ್ನು ಪಡೀರಿ ಹಾಗಾದರೆ ಬನ್ನಿ ಇವತ್ತಿನ ವಿಷಯವನ್ನು ತಿಳಿದುಕೊಳ್ಳೋಣ ಇವು ಕೃಷಿ ಅಧ್ಯಯನದ ಶಾಖೆಗಳಾಗಿರ್ತವೆ ಮೊದಲನೇದಾಗಿ ಎಪಿಕಲ್ಚರ್ ಅನ್ನುವಂಥದ್ದು ಎಪಿಕಲ್ಚರ್ ಅಂತಂದರೆ ಏನಂತಂದರೆ ಜೇನುನೊಣ ಸಾಕುವುದನ್ನು ಎಪಿಕಲ್ಚರ್ ಅಂತ ಕರೀತಾರೆ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆಯನ್ನು ಎಪಿಕಲ್ಚರ್ ಅಂತ ಕರೀತಾರೆ ನೆಕ್ಸ್ಟ್ ಬರೋದು ಪಾಮೋಲಜಿ ಅನ್ನುವಂಥದ್ದು ಪಾಮೋಲಜಿ ಅಂತಂದರೆ ಇದು ಸಸ್ಯಶಾಸ್ತ್ರದ ಶಾಖೆ ಆಗಿರ್ತದೆ ಹಣ್ಣುಗಳ ಕೃಷಿ ಮತ್ತು ಉತ್ಪಾದನೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಪಾಮೊಲಜಿ ಅನ್ನುವಂಥದ್ದಾಗಿರ್ತದೆ ಪಾಮೋಲಜಿ ಅನ್ನುವಂಥದ್ದು ಆಗಿರ್ತದೆ ಮುಂದಿನದಾಗಿ ವಿಟಿಕಲ್ಚರ್ ಅನ್ನುವಂಥದ್ದು ವಿಟಿಕಲ್ಚರ್ ವಿಟಿಕಲ್ಚರ್ ಅಂತಂದರೆ ಇದು ಸಸ್ಯಶಾಸ್ತ್ರದ ಶಾಖೆಯಾಗಿದ್ದು ಇದು ದ್ರಾಕ್ಷಿ ಬೆಳೆಯ ಉತ್ಪಾದನೆಯ ಬಗ್ಗೆ ಮತ್ತು ವೈನ್ ತಯಾರಿಕೆಯ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದು ಆಗಿರ್ತದೆ ಮುಂದಿನದಾಗಿ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಏನಿದೆ ಅಲ್ಲ ಇದು ಸಸ್ಯಶಾಸ್ತ್ರದ ಶಾಖೆಯಾಗಿರ್ತದೆ ಇದು ಸಸ್ಯ ಬೆಳೆಯುವುದಾಗಿದ್ದು ಈ ಒಂದು ಪ್ರಕ್ರಿಯೆ ಬೀಜ ಬಿತ್ತನೆ ಗೆಡ್ಡೆ ನೆಡುವುದನ್ನು ಒಳಗೊಂಡಿರ್ತದೆ ಮುಂದಿನದಾಗಿ ವಲರಿ ಕಲ್ಚರ್ ಅನ್ನುವಂಥದ್ದು ಈ ವಲರಿ ಕಲ್ಚರ್ ಅಂತಂದರೆ ಇದು ಕೂಡ ಸಸ್ಯಶಾಸ್ತ್ರದ ಶಾಖೆಯಾಗಿದ್ದು ತರಕಾರಿ ಬೆಳೆಯುವುದರ ಬಗ್ಗೆ ಇರುವಂತಹ ಅಧ್ಯಯನವಾಗಿರ್ತದೆ ಈ ಶಾಖೆಯ ವಿಶೇಷ ಮರವಾಗದ ಓಕೆ ಅಂದರೆ ನಾನ್ ಉಡಿ ಆಹಾರ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದೇ ಈ ವಲರಿ ಕಲ್ಚರ್ ಆಗಿರ್ತದೆ ಇನ್ನು ಮುಂದಿನದಾಗಿ ಫ್ಲೋರಿಕಲ್ಚರ್ ಅನ್ನುವಂಥದ್ದು ಫ್ಲೋರಿಕಲ್ಚರ್ ಫ್ಲೋರಿ ಕಲ್ಚರ್ ಅಂತಂದರೆ ಏನಪ್ಪ ಅಂದರೆ ಹೂವಿನ ಬಗ್ಗೆ ಹಾಗೂ ಅಲಂಕಾರಿಕ ಸಸ್ಯಗಳ ಕೃಷಿ ಬಗ್ಗೆ ಅಧ್ಯಯನ ಮಾಡೋದೇ ಫ್ಲೋರಿಕಲ್ಚರ್ ಆಗಿರ್ತದೆ ಮುಖ್ಯವಾಗಿ ಪುಷ್ಪಗಳ ಅಧ್ಯಯನವೇ ಫ್ಲೋರಿಕಲ್ಚರ್ ಆಗಿರ್ತದೆ ನೆಕ್ಸ್ಟು ಹೈಡ್ರೋಫೋನಿಕ್ಸ್ ಅನ್ನುವಂಥದ್ದು ಹೈಡ್ರೋಫೋನಿಕ್ಸ್ ಅಂತಂದರೆ ಮಣ್ಣಿಲ್ಲದೆ ಪೋಷಕಾಂಶವಿರುವಂತಹ ದ್ರವ ಹೊಂದಿರುವ ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ ಮಣ್ಣಿಲ್ಲಾರದನೇ ಪೋಷಕಾಂಶವಿರುವಂತಹ ದ್ರವ ಹೊಂದಿರುವ ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನ ಹೈಡ್ರೋಫೋನಿಕ್ಸ್ ಆಗಿರ್ತದೆ ಮುಂದಿನದಾಗಿ ಮೈಕ್ರೋ ಮೈಕ್ರೋಪ್ರೊಪೊಗೇಷನ್ ಅನ್ನುವಂಥದ್ದು ಮೈಕ್ರೋಪ್ರೊಪೊಗೇಷನ್ ಅನ್ನುವಂಥದ್ದು ಇದು ಆಧುನಿಕ ಸಸ್ಯ ಅಂಗಾಂಶ ಕೃಷಿ ವಿಧಾನದಿಂದ ಮೂಲ ಸಸ್ಯವನ್ನು ಅನೇಕ ತುಂಡುಗಳಾಗಿ ವಿಭಜಿಸಿ ಅಧಿಕ ಸಂಖ್ಯೆಯ ಹೊಸ ಸಸ್ಯಗಳನ್ನು ಪಡೆಯುವ ವಿಧಾನವೇ ಈ ಮೈಕ್ರೋ ಮೈಕ್ರೋಪ್ರೊಪೊಗೇಷನ್ ಎನ್ನುವಂಥದ್ದು ಆಗಿರ್ತದೆ ಇನ್ನು ಮುಂದಿನದಾಗಿ ವೈನಾಲಜಿ ಎನ್ನುವಂಥದ್ದು ವೈನಾಲಜಿ ಇದೊಂದು ವಿಜ್ಞಾನದ ಶಾಖೆಯಾಗಿದ್ದು ವೈನ್ ಮತ್ತು ವೈನ್ ತಯಾರಿಕೆಯ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಈ ವೈನಾಲಜಿ ಆಗಿರ್ತದೆ ಇಲ್ಲಿ ದ್ರಾಕ್ಷಿಯನ್ನು ಕೊಯ್ದು ಅಂದರೆ ಹೊರತುಪಡಿಸಿ ಇಲ್ಲಿ ವೈನ್ ತಯಾರಿಕೆ ಅಂಶಗಳ ಬಗ್ಗೆ ಇದು ಮಾಹಿತಿಗಳನ್ನು ನಮಗೆ ನೀಡ್ತದೆ ಮುಂದಿನದಾಗಿ ಅಗ್ರೋಲಜಿ ಅನ್ನುವಂಥದ್ದು ಈ ಅಗ್ರೋಲಜಿ ಏನಿದೆಲ್ಲ ಇದು ಮಣ್ಣಿನ ವಿಜ್ಞಾನದ ಶಾಖೆಯಾಗಿದ್ದು ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡ್ತದೆ ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಇದಾಗಿರ್ತದೆ ಇನ್ನು ಸಿರಿಕಲ್ಚರ್ ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದನ್ನು ಸಿರಿಕಲ್ಚರ್ ಅಂತಲೇ ಕರೀತಾರೆ ಇನ್ನು ನೆಕ್ಸ್ಟು ಮಾರಿಕಲ್ಚರ್ ಅನ್ನುವಂಥದ್ದು ಮಾರಿಕಲ್ಚರ್ ಅಂತಂದರೆ ಸಮುದ್ರದ ಜೀವಿಯನ್ನು ಆಹಾರ ಮತ್ತು ಆಹಾರ ಉತ್ಪನ್ನಕ್ಕಾಗಿ ಸಾಕುವುದೇ ಈ ಒಂದು ಮಾರಿಕಲ್ಚರ್ ಅನ್ನುವಂಥದ್ದೇ ಆಗಿರ್ತದೆ ನೆಕ್ಸ್ಟು ಪಶುಸಂಗೋಪನೆ ಪಶುಸಂಗೋಪನೆ ಅಂತಂದರೆ ಪಶುಗಳ ಸಾಕಾಣಿಕೆಗೆ ಸಂಬಂಧಿಸಿದ ಒಂದು ಅಧ್ಯಯನವಾಗಿರ್ತದೆ ಅಂದರೆ ಪಶುಗಳ ಸಾಕಾಣಿಕೆಗೆ ಪಶುಸಂಗೋಪನೆ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅನಿಮಲ್ ಹಸ್ಬೆಂಡರಿ ಅಂತಲೇ ಕರೀತಾರೆ ಸೊ ಗೆಳೆಯರೆ ನೀವು ಕೂಡ ಅಕಾಡೆಮಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಜಾಯ್ನ್ ಆಗುವ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡು ನಿಮ್ಮ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯುವಂಥ ಕನಸನ್ನು ನನ್ನ ಸಾಗಿಸ್ಕೊಳ್ಬೋದು ಮುಂಚೆ ಏನು ಮಾಡಬೇಕು ಅಂದರೆ ಅನ್ಅಕಡೆಮಿ ಲರ್ನಿಂಗ್ ಆ್ಯಪನ್ನು ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಪ್ಲಸ್ ಅಥವಾ ಕ್ಲಾಸ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಕೆಳೆಯರಿ ಹೌದಾ ಇಲ್ಲಿ ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಟ್ವೆಲ್ ಮಂತ್ಸ್ ಸಬ್ಸ್ಕ್ರಿಪ್ಷನ್ ಇದ್ದಾವೆ ಸೊ ನೀವು ಬೆಟರ್ ಅಂತಂದರೆ ಒಂದು ವರ್ಷದ ತೆಗೆದುಕೊಂಡ್ರೆ ನಿಮಗೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಹೋದ ಎಲ್ಲ ಡಿಸ್ಕೌಂಟ್ ಕಟ್ ಆಗಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ಪರ್ ಡೇ ನಿಮಗೆ ಏಯ್ಟೀನ್ ರುಪೀಸ್ ಬೀಳ್ತದೆ ಓನ್ಲಿ ಏಯ್ಟೀನ್ ರುಪೀಸ್ ಏಯ್ಟೀನ್ ರುಪೀಸ್ ಬೀಳ್ತದೆ ಇದನ್ನು ತೆಗೆದುಕೊಂಡ್ರೆ ನೀವು ಇಡೀ ಒಂದು ವರ್ಷ ಪೂರ್ತಿ ಸಂಪೂರ್ಣ ಎಲ್ಲವನ್ನು ಏನಪ್ಪ ಅಂದರೆ ಕಲಿಬೋದು ಇಲ್ಲಿ ಟ್ವೆಂಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಎಲ್ಲ ಎಜುಕೇಟರ್ಸ್ ಕ್ಲಾಸಸ್ ಅನ್ನ ನೀವು ವೀಕ್ಷಣೆ ಮಾಡ್ಬೋದಾಗಿರ್ತದ ಸರಿನಾ ಇಲ್ಲ ನಮಗೆ ಕಷ್ಟ ಆಗ್ತದೆ ಅಂದರೆ ತ್ರೀ ಮಂತ್ಸ್ ಅಟ್ಲೀಸ್ಟ್ ಆದರೂ ನೀವು ತಗೋಬೋದು ತ್ರೀ ಮಂತ್ಸ್ ತಗೊಂಡ್ರೆ ನಿಮಗೆ ಎಫ್ ಡಿ ಎ ಕೆ ಎಸ್ ಆಲ್ಮೋಸ್ಟ್ ಎಲ್ಲ ಮುಗಿದದ ಒನ್ ಇಯರ್ ತೆಗೆದುಕೊಂಡ್ರೆ ನೀವು ಸಂಪೂರ್ಣವಾಗಿ ಕೆ ಎಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಲ್ಲವನ್ನು ಒಳಗೊಂಡಿರ್ತದೆ ತುಂಬ ನಿಮ್ಗೆ ಹೆಲ್ಪ್ ಆಗ್ತದೆ ಇಲ್ಲಿ ಕೆ ಎಸ್ ಕ್ಲಿಯರ್ ಮಾಡಿದಂತಹ ಟಾಪ್ ಎಜುಕೇಟರ್ಸ್ ಇದ್ದಾರೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಸೊ ಯಾವುದನ್ನು ಚೂಸ್ ಮಾಡ್ತೀರಾ ಅದನ್ನು ಚೂಸ್ ಮಾಡಿಕೊಂಡು ಕಂಟಿನ್ಯೂ ಬಟನನ್ನು ಹೊತ್ಕೊಳ್ಳಿ ಹೌದಾ ಕಂಟಿನ್ಯೂ ಬಟನನ್ನು ಒತ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಅಂತ ಕೇಳ್ತದ ಇಲ್ಲೇನು ಮಾಡಿ ರಮೇಶ್ ಲೈವ್ ಅನ್ನುವಂಥ ಕೋಡ್ ಹಾಕ್ಕೊಳ್ಳಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಾಂದರೆ ಡಿಸ್ಕೌಂಟ್ ಸಿಗಲ್ಲ ಸೊ ದ್ಯಾಟ್ಸ್ ವೈ ರಮೇಶ್ ಲೈವ್ ಅನ್ನುವಂಥದ್ದು ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಅನ್ನುವಂಥ ಕೋಡನ್ನು ಹಾಕೊಂಡು ಅಪ್ಲೈ ಬಟನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ಸಬ್ ಸಪೋಸ್ ಒನ್ ಇಯರ್ ನೀವು ತೆಗೆದುಕೊಂಡ್ರಿ ಸೆವೆನ್ ತೌಸಂಡ್ ಇತ್ತು ಅಂತಂದರೆ ನಿಮ್ಗೆ ಆಗುತ್ತೆ ಇಲ್ಲಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತಾ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತಾ ಸರಿನಾ ಆಮೇಲೆ ಏನು ಮಾಡಿ ಈ ಥರ ಮೆಸೇಜ್ ಬಂದಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ಅಲ್ಲಿ ನಿಮ್ಗೆ ಎ ಟಿ ಎಮ್ ಆಗಿರ್ಬೋದು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹೌದಾ ಆಮೇಲೆ ಪೇ ಟಿ ಎಮ್ ಇಲ್ಲಾಂತಂದರೆ ನಿಮ್ಮ ಗೂಗಲ್ ಪೇ ಯಾವುದ್ರ ಮೂಲಕನಾದರೂ ಪೇಮೆಂಟ್ ಮಾಡುವ ಮೂಲಕ ಪೇಮೆಂಟ್ ಮಾಡುವ ಮೂಲಕ ಜಾಯಿನ್ ಆಗ್ಬೋದು ಸೊ ಹಿಂದೆ ಜಾಯಿನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಧನ್ಯವಾದಗಳು